ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ನಮಸ್ಕಾರಗಳು. ದ್ವಿತೀಯ ಬಿ ಎಸ್ ಸಿ ಐ ಡಿ ಮತ್ತು BSc ID ಡಿಪ್ಲೊಮಾ ಇವರಿಗೆ ಸಂಬಂಧಪಟ್ಟಂಥ ಗದ್ಯದ ಒಂದು ಭಾಗ, ಹಿರಿಯ ಜೀವಿಗಳ ಬಾಳು ಸುರಕ್ಷಿತವಾಗಿರಲಿ. ಈ ಭಾಗವನ್ನು ಕಳೆದ ತರಗತಿಯಲ್ಲಿ ನಾವು ಆರಂಭಿಸಿದ್ದೆವು. ಯಾವ ರೀತಿಯಲ್ಲಿ ಆಧುನಿಕತೆಯ ಪರಿಣಾಮ ಏನಿದೆ, ಇವತ್ತಿನ ತಲೆಮಾರುಗಳ ಆರೋಗ್ಯದ ಅಥವಾ ಆಯುಷ್ಯ ದೃಷ್ಟಿಯಲ್ಲಿ ಯಾವ ರೀತಿ ವೃದ್ಧಿ ಆಗ್ತಾ ಇದೋ ಅದೇ ರೀತಿಯಲ್ಲಿ ಹಿರಿಯ ತಲೆಮಾರು ಏನಿದ್ದಾರೆ, ಸುಮಾರು 60 ವರ್ಷಕ್ಕಿಂತ ಮೇಲ್ಪಟ್ಟವರ ಒಟ್ಟು ಕ್ಷೇಮ ಏನಿದೆ, ಅವರ ಸಂತೋಷ ಸುಖಕರವಾದ ಜೀವನ ಏನಿದೆ, ಆ ಜೀವನದ ಕ್ಷೇಮ ಅನ್ನೋದು ಯಾವ ರೀತಿ ಇಳಿಮುಖವಾಗ್ತಾ ಇದೆ ಅನ್ನೋದನ್ನು ಜಾಗತಿಕ ವಯಸ್ಕರ ವರದಿಯ ಅಂಕಿಅಂಶಗಳ ಅನುಸಾರವಾಗಿ ನಾವು ಗಮನಿಸ್ಕೊಡ್ತಾ ಇದ್ದೀವಿ. ಸೊ ಈ ಎಲ್ಲ ಪರಿಣಾಮಗಳು ಒಟ್ಟು ಸಮಾಜದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಮುಂದಕ್ಕೆ ಗಮನಿಸ್ಕೊಡ್ತಾ ಇದ್ದೀವಿ. ಹಿರಿಯ ವಯಸ್ಕರ ಕ್ಷೇಮ ಕಡಿಮೆ ಆಗ್ತಾ ಇದೆ, ಅವರನ್ನು ಗಮನಿಸ್ಕೊಳ್ತಕ್ಕಂಥ ಸಂಖ್ಯೆ ಇವತ್ತು ಜನ ಇವತ್ತು ಗಮನಿಸ್ತಾ ಇಲ್ಲ. ಸೊ ಯಾವ ರೀತಿ ಆಗ್ತಾ ಇದೆ ಅನ್ನೋ ಗಮನಿಸ್ಕೊಳ್ಳೋಣ. ವಯಸ್ಸಾದಂತೆ ದೇಹದ ಅಂಗಗಳು ಕ್ಷಯಿಸ್ತವೆ, ಅವುಗಳ ಕಾರ್ಯಕ್ಷಮತೆಯು ದುರ್ಬಲಗೊಳ್ಳುತ್ತದೆ. ಅಧಿಕ ರಕ್ತದೊತ್ತಡ, ಹೃದ್ರೋಗ, ಮಧುಮೇಹ, ಮರೆಗುಳಿತನ, ಶ್ವಾಸಾಂಗದ ಸಮಸ್ಯೆಗಳು, ಮೂಳೆ ಸವೆತ, ದೈಹಿಕ ಸಮತೋಲನ ಸಮಸ್ಯೆ, ದೃಷ್ಟಿ ಮತ್ತು ಶ್ರವಣ ಮಾಂದ್ಯತೆಗಳು, ಹಲ್ಲುಗಳು ಹಾಗೂ ಒಸಡಿನ ತೊಂದರೆಗಳು, ಬಗೆ ಬಗೆಯ ಸೋಂಕು ಹಿರಿಯರಲ್ಲಿ ಸಾಮಾನ್ಯವಾಗಿರ್ತದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ವಯಸ್ಸಾದಂತೆ ನಮ್ಮ ದೇಹ ಏನಿದೆ, ದೇಹದ ಬಲ ಕಡಿಮೆ ಆಗ್ತದೆ, ನಮ್ಮ ದೇಹ ಕ್ಷೀಣಿಸ್ತದೆ. ಯಾವ ರೀತಿ ಅದು ಕ್ಷೀಣಿಸ್ತದೆ ಅಂದರೆ, ದೇಹದ ಬೇರೆ ಬೇರೆ ಅಂಗಗಳೇನಿವೆ ಅವು ಕ್ಷಯಿಸ್ತಾ ಇರ್ತವೆ. ಅವುಗಳ ಯಾವಾಗ ಅಂಗಗಳು ಕ್ಷಯಿಸ್ತವೆ ಆಗ ಥರ ಕಾರ್ಯಚಟುವಟಿಕೆಯು ಸಹ ಅದು ಕಡಿಮೆ ಆಗುತ್ತೆ, ದುರ್ಬಲಗೊಳ್ಳುತ್ತದೆ. ಅಂದರೆ ಸಾಮಾನ್ಯವಾಗಿ ವಯಸ್ಸಾದಂತೆ ನಮ್ಮೆಲ್ಲ ಯಾವೆಲ್ಲ ರೋಗಗಳು ಬಾಧಿತವಾಗ್ತವೆ ಅಂತ ಹೇಳಿದ್ರೆ, ಒಂದು ಕಡೆ ಅಧಿಕ ರಕ್ತದೊತ್ತಡ, ಅದು BP ಸಮಸ್ಯೆ, ಆಮೇಲೆ ಹೃದಯ ಸಂಬಂಧಿ ರೋಗಗಳು, ಮಧುಮೇಹದಂತಹ ಕಾಯಿಲೆಗಳು, ಇನ್ನೊಂದು ಮರೆಗುಳಿತನ, ವಯಸ್ಸಾದಾಗೇ ಮರೆತು ಹೋಗ್ತದೆ, ಮರೆಯುವಿನ ಸಮಸ್ಯೆ, ಮೆದುಳಿನ ವಿಚಾರ, ಆಮೇಲೆ ಶ್ವಾಸಾಂಗದ ಸಮಸ್ಯೆಗಳು, ಆಮೇಲೆ ಮೂಳೆಗಳು ನಡೀಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಮೂಳೆ ಸವೆತ ಗಟ್ಟಿ ನಿಲ್ಲುವುದಿಲ್ಲ, ಆಮೇಲೆ ದೈಹಿಕ ಸಮತೋಲನ ಸಮಸ್ಯೆ, ಇಡೀ ದೇಹ ಅದು ಸ್ಟೇಬಲ್ ಆಗಿರುತ್ತಲ್ಲ, ಅದು ಎದ್ದು ನಿಲ್ಲುವುದಕ್ಕೆ ಆಗುವ ಸಮಸ್ಯೆಗಳು, ಹಾಗೆಯೇ ಕಣ್ಣಿನ ದೃಷ್ಟಿಯ ಸಮಸ್ಯೆಗಳು, ಶ್ರವಣದ ಮಾನ್ಯತೆಗಳು, ಕೇಳುವುದಿಲ್ಲ ಸರಿಯಾಗಿ, ಕಿವಿಯ ಸಮಸ್ಯೆಗಳು, ಹಲ್ಲು ಮತ್ತು ಒಸಡಿನ ತೊಂದರೆಗಳು, ಹಲ್ಲು ಏನಾಗುತ್ತೆ, ಹಲ್ಲು ಕಳೆದು ಹೋಗ್ತದೆ, ಒಸಡಿನ ತೊಂದರೆಗಳು, ಜಗಿಲಿಕ್ಕೆ ತಿನ್ನಲಿಕ್ಕೆ ಆಗದೇ ಇರ್ತಕ್ಕಂಥದ್ದು, ಅದಲ್ಲದೆ ಬೇರೆ ಬೇರೆ ಬಗೆಯ ಸೋಂಕುಗಳು, ಬೇರೆ ಬೇರೆ ರೋಗಗಳು ಅಟ್ಯಾಕ್ ಆಗುವುದು ಏನಿದೆ, ಸೋಂಕುಗಳು ಏನಿದೆ, ಇದೆಲ್ಲವೂ ಹಿರಿಯ ತಲೆಮಾರು ಏನಿದೆ, 60 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಇವರ ಮೇಲೆ ಅಧಿಕವಾಗಿ ಅದು ಬಾಧಿತವಾಗ್ತಾ ಇರ್ತದೆ. ವಿವಿಧ ಸಂಕಷ್ಟಗಳಿಂದಾಗಿ ಅಥವಾ ವಯೋಸಹಜವಾಗಿ ಮಾನಸಿಕ ಸಮಸ್ಯೆಗಳು ಅವರಲ್ಲಿ ಉಂಟಾಗಬಹುದು. ಈ ರೀತಿಯ ವಿವಿಧ ಸಂಕಷ್ಟಗಳು, ಆರೋಗ್ಯ ಸಂಕಷ್ಟಗಳು, ದೇಹದ ಸಂಕಷ್ಟಗಳು ಅಥವಾ ಆರ್ಥಿಕ ಸಂಕಷ್ಟಗಳಿರ್ಬೋದು, ಎಲ್ಲ ವಿವಿಧ ಸಂಕಷ್ಟಗಳಿಂದಾಗಿ ಅಥವಾ ವಯೋಸಹಜವಾಗಿ ಮಾನಸಿಕ ಸಮಸ್ಯೆಗಳು ಅವರಲ್ಲಿ ಉಂಟಾಗುತ್ತವೆ. ಇದರ ಪರಿಣಾಮ ದೇಹದ ಸಮಸ್ಯೆ ಮಾತ್ರ ಅಲ್ಲ, ಮಾನಸಿಕವಾದ ವೇದನೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಇವುಗಳೆಲ್ಲವುದರ ಚಿಕಿತ್ಸೆಯು ವೆಚ್ಚದಾಯಕವಾಗಿದೆ. ಇದೆಲ್ಲ ಸರಿ ಮಾಡಬೇಕಾದರೆ ಅಧಿಕ ವೆಚ್ಚ ಆಗುತ್ತದೆ, ವೆಚ್ಚದಾಯಕವಾಗಿದೆ. ಹೆಚ್ಚಿನ ಹಿರಿಯರಿಗೆ ಸ್ವಂತ ಆದಾಯ ಇರುವುದಿಲ್ಲ, ಅವರಿಗೆ 60 ವರ್ಷ ಮೇಲ್ಪಟ್ಟವರಿಂದ ಅವರಿಗೆ ಆದಾಯವಿರುವುದಿಲ್ಲ, ಅವರಿಗೆ ಸ್ವಂತ ಆದಾಯ ಇರುವುದಿಲ್ಲ, ಆರೋಗ್ಯ ವಿಮೆಯೂ ದೊರೆಯುವುದಿಲ್ಲ, ಅವರಿಗೆ ದೊರೆಯದು, ಸರ್ಕಾರಿ ಆಸ್ಪತ್ರೆಗಳ ವಿಶೇಷ ಸೌಲಭ್ಯಗಳು ಇರುವುದಿಲ್ಲ. ಇದರ ಪರಿಣಾಮವಾಗಿದೆ ಇನ್ನಷ್ಟು ಕಷ್ಟಗಳು ಅವರಿಗೆ ಬರ್ತದೆ. ಅಂದರೆ ಅವರ ಆರೋಗ್ಯವನ್ನು ಸುಧಾರಿಸಲು ಅವರಿಂದ ಆಗುವುದಿಲ್ಲ. ಒಂದು ಕಡೆ ಅವರಿಗೆ ಸ್ವಂತ ಆದಾಯ ಇಲ್ಲ,
ಇನ್ನೊಂದು 60 ವರ್ಷ ಮೇಲ್ಪಟ್ಟರು ಯಾವ ವಿಮೆ ಸಹ ಇರೋದಿಲ್ಲ. ಅದಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷ ಸೌಲಭ್ಯ, ಸರ್ಕಾರಿ ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಗೋಣ ಅಂತ ಹೇಳಿದರೆ ಅಲ್ಲಿ ವಿಶೇಷ ಸೌಲಭ್ಯ ಇರ್ಬಿಡುತ್ತೆ. ಇದರ ಪರಿಣಾಮವಾಗಿ ಇನ್ನಷ್ಟು ಕಷ್ಟಗಳು ಅವರಿಗೆ ಒದಗ್ತವೆ, ಕಾರಣವಾಗುತ್ತವೆ. ಅದರಲ್ಲೂ ಸಹ ಹಿರಿಯ ಮಹಿಳೆಯರ ಸಂಕಷ್ಟಗಳು ಇನ್ನಷ್ಟು ಹೆಚ್ಚು. ಹಿರಿಯ ವಯಸ್ಕರಲ್ಲಿ ಸಹ ಹಿರಿಯ ಪುರುಷರು ಮತ್ತು ಮಹಿಳೆಯರು ಅಂತ ನಾವು ಗಮನಿಸ್ಕೊಳ್ಬೇಕು. ಮಹಿಳೆಯರ ಸಂಕಷ್ಟಗಳು ಮತ್ತು ಹೆಚ್ಚಾಗಿವೆ. ಆ ತಲೆಮಾರಿನ ಗಂಡ ಹೆಂಡಿರ ನಡುವೆ ವಯಸ್ಸಿನ ಅಂತರವೂ ಹೆಚ್ಚಿದೆ. ಇಲ್ಲಿ ಸಮಸ್ಯೆಯನ್ನು ಗಮನಿಸ್ಕೊಳ್ಳಿ. ಆ ತಲೆಮಾರಿನ ಹಿಂದಿನ ತಲೆಮಾರಿನ